ಗರ್ದಿಗಮತ್ ವೀಕ್ಷಕರೇ ನಮಸ್ಕಾರ ಗಡ್ರಿ. ಮ್ಯಾರೇಜ್ ಇಸ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರೆ. ಮದುವೆಗಳ ಸ್ವರ್ಗದಾಗ ನಡೀತಾವ ಅಂತ ಹೇಳ್ತಿರ್ತಾರೆ. ಈ ಹೆಣ್ಮಕ್ಳು ಹುಟ್ಟಿದಾಗ ಭಾಳಷ್ಟು ಜನ ಅವ್ರಿಗೆ ಮೊದಲಿನ ಕಾಲದಾಗ ಸಾಲಿ ಕಲಿಸ್ತಾರೆ, ಆಕೆಲ್ಲ ಹೆಂಗಾದರೂ ಗಂಡನ ಮನೆಗೆ ಹೋಗೋರು ಅಂತೇಳಿ ಬಿಟ್ಬಿಡ್ತಿದ್ರು. ಈಗ ಹೆಣ್ಮಕ್ಳನ್ನು ಒಂದೇ ಹೆಣ್ಮಕ್ಳಾದ್ರೂ ಸಾಕನ್ನುವಂಥ ಒಂದು ಯುಗ ಪ್ರಾರಂಭ ಆಗೈತಿ ಇತ್ತೀಚಿನ ದಿವಸದಾಗ. ಆಕಿನ ಕಲಿಸ್ಬೇಕು, ಆಕಿನ ಕಲಿಸಿ ಗಂಡು ಮಗನ ಸ್ಥಾನಮಾನ ಆಕಿಗೆ ಕೊಡಬೇಕು, ಒಂದು ಒಳ್ಳೆ ವರ ಹುಡುಕಿ ಗಂಡನ ಮನೆಗೆ ಕೊಡಬೇಕು, ಆಕೆ ಸುಖವಾಗಿರಬೇಕಂತ ಅನೇಕ ಇತ್ತೀಚಿನ ಒಂದು 10-15 ವರ್ಷದಾಗ ಈ ಟ್ರೆಂಡ್ ಚಾಲೂ ಆಗೈತಿ. ಮತ್ತು ಹೆಣ್ಮಕ್ಳನ್ನು ಭಾಳ ಹುಷಾರೀಗ ಈ ಶೈಕ್ಷಣಿಕ ವಿಚಾರದೊಳಗೆ ಗಂಡು ಮಕ್ಕಳಕ್ಕಿಂತ ಶಾಣ್ಯಾರು ಇರ್ತಾರಂತೂ ಎಲ್ಲ ವರದಿಗಳು ಹೇಳ್ತಿರ್ತಾವೆ. ಆಮ್ಯಾಗ ಈಗ ಇವತ್ತು ನಾವು ಹಳ್ಳಿಗಾಡಿನಾಗ ನೋಡ್ತಿರ್ತೇವೆ, ಈ ಮದುವೆಗಳು ಮಾಡಬೇಕಾದ್ರೆ ನಡು ಈ ಏಜೆಂಟ್ಗಳನ್ನ ಫಿಕ್ಸ್ ಮಾಡಿರ್ತಾರೆ, ವಧುವರ ಅನ್ವೇಷಣಾ ಕೇಂದ್ರ ಅಂತೇಳಿ ಮಾಡಿ ಅವರ ಯಾರ್ಯಾರನ್ನ ಜೋಡಿಸ್ರೆ ಅವ್ರಿಗೆ ಲಾಭ ಆಗ್ತಿರ್ತೈತೆ, ಜೋಡಿಸ್ತಿರ್ತಾರೆ ಅವ್ರ ಆ ಗಂಡು ಹಂಗದ ನೀ ಹೆಣ್ಣು ಹುಡುಗಿ ಹಿಂಗದಾಳ ಅದು ಚಲೋ ಐತಿ ಇದು ಚಲೋ ಐತೆ ಅಂತ ಏನೇನೋ ಮಾಡ್ತಿರ್ತಾರೆ. ಒಟ್ಟಾರೆ ಹೆಣ್ಣು ಮಗಳಂದ್ರೆ ಮನೆ ತಂಪನ್ನು ಅಂತಿರ್ತಾರೆ. ಮದುವೆಗಳನ್ನು ಅಪ್ಪ ಮಗಳ ಖುಷಿ ಇರಲಿ ಅಂತೇಳಿ ಸಾಕಷ್ಟು ವರದಕ್ಷಿಣೆ ಸಾಲ ಮಾಡಿ ಸುಲ ಮಾಡಿ ಆ ವರ ಕೇಳಿದ್ದ ವಧುವಿನ ಕಡೆಯಿಂದ ವಧುವಿನ ತಂದೆ ಸಾಲ ಮಾಡಿ ಏನು ಕೇಳಿದ್ದೆಲ್ಲ ಕೊಟ್ರೆ ಭಾಳ ಶುದ್ಧಾಗಲಿ ಅಂತಿರ್ತಾರೆ. ಆದರೆ ಇತ್ತೀಚಿನ ದಿನಮಾನದಾಗ ಯಾಕೋ ಭಾಳಷ್ಟು ಈ ವರದಕ್ಷಿಣೆಗಳು ತೊಗೊಂಡ ಮದುವೆಗಳು ಮುರಿದು ಬೀಳ್ತಾವು. ಮುರಿದು ಬಿದ್ದ ಮ್ಯಾಗ ಭಾಳಷ್ಟು ಜನ ಅದು ಕೌಟುಂಬಿಕ ನ್ಯಾಯಾಲಯಕ್ಕೆ ಹೋಗೋ ಕಂಪ್ಲೇಂಟ್ ಮಾಡ್ಯೋ ಆ ಕೋರ್ಟ್ ಕಚೇರಿ ಅಡ್ಡಾಡಕ್ಕೆ ಶುರು ಮಾಡಿಬಿಡ್ತಾರೆ. ಮಾನಸಿಕ ನೆಮ್ಮದಿ ಅನ್ನೋದು ಇರೋದಿಲ್ಲ. ಮಗಳು ಮದುವೆ ಮಾಡಿಕೊಟ್ಟ ಮ್ಯಾಗ ಅದು ಸುಖವಾಗಿರಲಿಲ್ಲ ಅಂದ್ರೆ ಗಂಡನ ಮನ್ಯಾಗ ಸ್ವಲ್ಪ ದಿವಸ ನೋಡ್ಕೊತಾಳಕ್ಕೆ ಆ ಹೆಣ್ಮಗಳು ಆ ಮನೆ ಆ ವಾತಾವರಣ ನೋಡ್ಕೊಂಡಲ್ಲಿ ಆಕೆ ಜೀವನ ಸರಿ ಆಗಲಿಲ್ಲ ಅಂದ್ರೂ ಅವ್ವ ಅಪ್ಪಗೆ ಹೇಳೋದಿಲ್ಲ ಅಂತ ಉದಾಹರಣೆಗಳು ಭಾಳ ಅದಾವೆ. ಎಷ್ಟಾದರೂ ಕೊಟ್ಟ ಮನೆ ಕುಲಕ್ಕೆ ಹೊರಗೆ ಅಂತೇಳಿ ಅಲ್ಲೇ ಬಾಳೆ ಮಾಡಿದ್ದು ಉದಾಹರಣೆಗಳು ಕಾಣ್ತಾವೆ. ಆದರೆ ಕೆಲವು ಮಂದಿ ಅದು ಹೊಂದಾಣಿಕೆ ಆಗಲಿಲ್ಲ, ಮೋಸ ಹೋದಾಗ ಅವ್ರ ನಿರ್ಧಾರಕ್ಕೆ ಬರ್ತಾರೆ. ಇದ ರಾಂಚಿ ಒಳಗೆ ಆದಂಥ ಒಂದು ಘಟನೆ. ಆ ಹೆಣ್ಮಗಳ ಹೆಸರು ಮದುವೆ ಆದಕ್ಕೆ ಸಾಕ್ಷಿ, ಆಕೆ ಅವರಪ್ಪ ಪ್ರೇಮ್ ಗುಪ್ತ. ಈ ಸಾಕ್ಷಿ ಮದುವೆ ಆಗಿ ಮನೆಗೆ ಹೋಗ್ಬಿಡ್ದ ಆಕೆ ಗಂಡಗೆ ಮತ್ತೊಂದು ಮದುವೆ ಆದದ್ದ ಸುದ್ದಿ ಗೊತ್ತಾಗ್ತೈತೆ. ಸಾಕಷ್ಟು ವರದಕ್ಷಿಣೆ ಕೊಟ್ಟು ಸಾಕಷ್ಟು ಮದುವೆ ಮಾಡಿ ಬ್ಯಾಂಡ್ ಹಚ್ಚಿ ಮಗಳನ್ನ ಮದುವೆ ಆ ಮಗನ ವರನ ಕಡೆ ಅಳ್ಯಾನ ಮನೆಗೆ ಕಳಿಸ್ತಾನೆ, ಯಾರು ಪ್ರೇಮ್ ಗುಪ್ತ ಕಳಿಸ್ತಾನೆ. ಆದ್ರೆ ಅಲ್ಲಿ ಹೋಗ್ಬಿಡ್ದ ವಾತಾವರಣ ಗೊತ್ತಾದ ಕೂಡಲೇ ಅದ ಒಂದು ಬ್ಯಾಂಡ್ದಿಂದ ಮಗಳನ್ನ ಕರ್ಕೊಂಡು ಮನೆಗೆ ತೌರ್ ಮನೆಗೆ ಬರ್ತಾನೆ. ಕೋರ್ಟ ಕಚೇರಿ ಏನೂ ಬೇಡ, ನನ್ನ ಯಾವುದೂ ಬೇಡಪ್ಪ, ನನ್ನ ಮಗಳು ನನ್ನ ಮನೆಯಾಗಿರ್ಲಿ ಅಂತ ಆ ಸಾಕ್ಷಿ ಅಪ್ಪ ಪ್ರೇಮ್ ಗುಪ್ತ ಬ್ಯಾಂಡ್ ಹಚ್ಕೊಂಡು ಮನೆ ಕರ್ಕೊಂಡ್ಬರೋದ ಇಡೀ ಒಂದು ಈ ಫೇಸ್ಬುಕ್ದಲ್ಲಿ ವಾಟ್ಸಪ್ ಗ್ರೂಪ್ನಾಗ ವೈರಲ್ ಆಗತ್ತೈತೆ. ಒಂದು ಸಂದೇಶ ಏನಂದ್ರೆ ಹೆಣ್ಮಕ್ಳ ಖುಷಿಯಿಂದ ಬರತ್ತಾಳಕ್ಕೆ ಆ ಮಣಿಯಿಂದ, ಯಾಕಂದ್ರೆ ಗಂಡು ಮೋಸ ಮಾಡಿದಾಗ ಖುಷಿಯಿಂದ ಆಕೆ ತನ್ನ ತೌರ್ ಮನೆಗೆ ಬ್ಯಾಂಡ್ ಹಚ್ಕೊಂಡು ಅವ್ರ ಅಪ್ಪ ಕರ್ಕೊಂಬರ್ತಾನು. ಇವತ್ತು ನಾವೊಂದು ಸಮಾಜಕ್ಕೆ ಒಂದು ಸಂದೇಶ ಏನು ಕೊಡ್ತೇನೆಂದ್ರೆ ಇಂಥ ಅನ್ಯಾಯ ಇದಾದಾಗ ಒಂದು ಈ ಒಂದು ಪ್ರೇಮ್ ಗುಪ್ತ ಒಂದು ಸುಸ್ಥಿತ ಮಣಿತನದಾಗಿದ್ದಾಗ ಮಾಡ್ಬೋದು, ಆದರೆ ಹಿಂಗೆ ಮೋಸ ಹೋದಾಗ ಕಾನೂನು ಮೇಲ್ಕ ಹೋರಾಟವರು ಅದಾರು. ಕಾನೂನು ಯಾವಾಗೂ ಒಂದು ಕೋರ್ಟ್ನಾಗ ಹೋಗಿ ಬಡದಾಡಿ ಲೇಟ್ ಆಗ್ತೈತೆ. ಆದರೆ ಇಂಥವನ್ನೂ ಒಂದು ಮಾದರಿ ಮಾಡಿದ ಪ್ರೇಮ್ ಗುಪ್ತ ಒಂದು ಒಳ್ಳೆಯ ಸಂದೇಶವನ್ನು ದೇಶದ ಹೆಣ್ಮಕ್ಳಿಗಿಂತ ಒಂದು ಮೋಸ ಮಾಡಿದ ಕುಟುಂಬಗಳಿಗೆ ಒಂದು ಸಂದೇಶ ಕೊಟ್ಟಿದ್ದಾನೆ. ಇದು ಸರಿನೋ ತಪ್ಪು ನಿಮ್ಮ ಅವಗಾಣಿಗೆ ಬಿಟ್ಟಿದ್ದೇನೆ. ನಮಸ್ಕಾರ ನಮಸ್ಕಾರ.